Welcome to PUC first year class. Igagale nimage naavu jalantri bagge maithi kottani illi innond kottani generalize the following transactions in the books of Sri Ganapati. Ninni problem kottini nimage na started business with cash aiti, opened a bank account aiti, cash purchases ಎರಡು ಎಂಟ್ರಿ ಹೊಸ ಬಂದಾಗಿಲ್ಲ ಅವ್ನು ಹೇಳ್ತೀನಿ. ಸೋಡ್ ಗುಡ್ಸ್ ಟು ಮೋಹನ್ನ, ಗೂಡ್ಸ್ ರಿಟರ್ನ, ಕ್ಯಾಶ್ ಇಶ್ಯೂಡ್ ಫ್ರಾಮ್ ಮೋಹನ್ ಇನ್ ಫುಲ್ ಸೆಟಲ್ಮೆಂಟ್ ಇದೊಂದು ಹೇಳ್ತೀನಿ. ಡ್ರೀವ್ ಫ್ರಾಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್, ಪರ್ಸ್ನಲ್ ಯೂಸ್ ಐತಿ, ಪೇಡ್ ರೆಂಟ್ ಇವೆಲ್ಲ ನಿನ್ನೆ ಇದ್ದಂಥ ಓದಾವ. 2016 ಏಪ್ರಿಲ್ 1ಕ್ಕೆ ನಾವು ನಿಮಗೆ ಹೇಳಿದ್ದೆ ಫಸ್ಟ್ ಎಂಟ್ರಿ ಯಾವಾಗಲೂ ಸ್ಟಾರ್ಟೆಡ್ ಅಥವಾ ಕಮೆನ್ಸ್ಡ್ ಇರ್ತೈತಿ, ಅದನ್ನು ಸ್ವಲ್ಪ ಗಮನಿಸ್ಕೊರಿ. ಯಾಕಂದರೆ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅತ್ತೈತಿ ಅಂದಾಗ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ 100,000. 1,00,000 ಇಲ್ಲಿ ಬರ್ತಾನೆ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಇನ್ನು ಏಪ್ರಿಲ್ 3ನೇ ತಾರೀಕು ಸರ್ವೇ ಸಾಮಾನ್ಯ ಓಪನ್ಡ್ ಬ್ಯಾಂಕ್ ಅಕೌಂಟ್ ಇನ್ SBI. ಇನ್ನು ಹೇಳಿದ್ದೆ ನಾನು ಓಪನ್ಡ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಒಂದೇ, ಪೇಡ್ ಇನ್ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಒಂದೇ, ಅಥವಾ ಡಿಪಾಸಿಟ್ ಇನ್ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಒಂದೇ. ಬ್ಯಾಂಕ್ನಾಗ ರೊಕ್ಕ ಇಡೋದು, ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಆಕತಿ, ಕ್ಯಾಶ್ ಕಡಿಮೆ ಆಕತಿ, ಕ್ಯಾಶ್ ಡಿಕ್ರೀಸಸ್, ಕ್ರೆಡಿಟ್ ಅಸೆಟ್ ಡಿಕ್ರೀಸಸ್, ಬ್ಯಾಂಕ್ನಾಗ ಬ್ಯಾಲೆನ್ಸ್ ಹೆಚ್ಚು ಆಕತಿ. ಅದಕ್ಕೆ SBI ಅಕೌಂಟ್ ಡೆಬಿಟ್, SBI ಅಕೌಂಟ್ ಡೆಬಿಟ್ 20,000 ಟು ಕ್ಯಾಶ್ ಅಕೌಂಟ್ 20,000. ಕೆಲವರು ಇದು ನೇರವಾಗಿ ಇಲ್ಲೇ ಬರೀತಾರೆ ತಪ್ಪು, ಅದಕ್ಕೆ ಹೇಳ್ತೇನೆ ನಾನು. ಸೊ ಓಪನ್ಡ್ ಎ ಬ್ಯಾಂಕ್ ಅಕೌಂಟ್ ಇನ್ SBI ಅಂದರೆ ಇನ್ನು 6ನೇ ತಾರೀಕು ಕ್ಯಾಶ್ ಪರ್ಚೇಜಸ್, ಕ್ಯಾಶ ಪರ್ಚೇಜಸ್ಸ ಎರಡು ಅಕೌಂಟ್ ಇದೆ, ಒಂದು ಕ್ಯಾಶ್ ಅಕೌಂಟ್ ಒಂದು ಪರ್ಚೇಸ್ ಅಕೌಂಟ್. ನೋಡಿರಿ ಕ್ಯಾಶ್ ಪರ್ಚೇಜಸ್, ಕ್ಯಾಶ್ ಸೇಲ್ಸ್, ಕ್ಯಾಶ್ ಪರ್ಚೇಜಸ್, ಪರ್ಚೇಸ್ ಅಕೌಂಟ ಕ್ಯಾಶ್ ಅಕೌಂಟ. ಅಂದರೆ ಪರ್ಚೇಸ್ ಅಕೌಂಟ್ ಎಕ್ಸ್ಪೆನ್ಸಸ್ಸ, ಇಟ್ ಈಸ್ ಆಲ್ವೇಸ್ ಡೆಬಿಟ, ಕ್ಯಾಶ್ ಅಕೌಂಟ್ ಕ್ರೆಡಿಟ. ಕ್ಯಾಶ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಬರ್ತಾರೆ, ಸೇಲ್ಸ್ ರೆವಿನ್ಯೂ ಇನ್ಕಮ್ ಕ್ರೆಡಿಟ, ಕ್ಯಾಶ ಡೆಬಿಟ ಇಷ್ಟೇ. ಕ್ಯಾಶ್ ಪರ್ಚೇಜಸ್ ಬರ್ತಾರೆ, ಪರ್ಚೇಸ್ ಅಕೌಂಟ್ ಹೇಳ್ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ಡ್ ಗೂಡ್ಸ್ ಬಂದರೂ ಸಹಿತ ಪರ್ಚೇಸ್ ಅಕೌಂಟ್ ಅಂದರೆ, ಪರ್ಚೇಸ್ಡ್ ಗೂಡ್ಸ್ ಬಂದಾಗ ಪರ್ಚೇಸ್ ಅಕೌಂಟ, ವ್ಯಕ್ತಿ ಇದ್ದರೆ ವ್ಯಕ್ತಿ ಹೆಸರು, ಆನ್ ಕ್ರೆಡಿಟ್ ಇದ್ದರೆ ವ್ಯಕ್ತಿ ಹೆಸರು ಅಂದರೆ ಪಾರ್ ಕ್ಯಾಶ್ ಇದ್ದರೆ ಪಾರ್ ಕ್ಯಾಶ್ ಅಂತ. ಇಲ್ಲಿ ಕ್ಯಾಶ ಪರ್ಚೇಜಸ್, ಕ್ಯಾಶ ಪರ್ಚೇಜಸ್ ಅಂದಾಗ ಕ್ಯಾಶ್ ಅಕೌಂಟ್ ಡೆಬಿಟ್ ಟು, ಸಾರಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟನ್ನು ಬಳಸ್ಕೊತೀವಿ. ಅದಕ್ಕೆ ಗಮನಿಸ್ಕೊರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇಲ್ಲಿ ನಮಗೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು, ಸರಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಯಾ ಕ್ಯಾಶ್ ಪರ್ಚೇಜಸ್ ಸ್ಮಾರ್ಟ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂದಾಗ ಎಷ್ಟೈತೆ ರೀ? 10,000 ಐತೆ. ಕ್ಯಾಶ್ ಪರ್ಚೇಸ್ ದೆನ್ 9, ಹಾಂ ಈಗ ಬತ್ತು ನೋಡಿ, ಸೋಲ್ಡ್ ಗುಡ್ಸ್ ಟು ಮೋಹನ್. ಎಸ್, ಫಾರ್ ಕ್ಯಾಶ್ ಶಬ್ದ ಬಂದಿಲ್ಲ, ಕ್ಯಾಶ್ ಅನ್ನೋ ಶಬ್ದನೇ ಬಂದಿದೆ. ಸೋಲ್ಡ್ ಮಾರಿದೀವಿ, ಗೂಡ್ಸ ಸೋಲ್ಡ್ ಗೂಡ್ಸ ಸೇಲ್ಸ್, ಪರ್ಚೇಜ ಗೂಡ್ಸ ಪರ್ಚೇಸ್, ಪರ್ಚೇಜ್ಡ್ ಗೂಡ್ಸ ಪರ್ಚೇಸ್ ಅಕೌಂಟ್ ಡೆಬಿಟ್, ಫಾರ್ ಕ್ಯಾಶ್ ಇದ್ದರೆ ಕ್ಯಾಶ, ವ್ಯಕ್ತಿ ಇದ್ದರೆ ವ್ಯಕ್ತಿ. ಸೋಲ್ಡ್ ಗೂಡ್ಸ್, ಸೋಲ್ಡ್ ಗುಡ್ಸ್ ಇದ್ರೆ ಸೇಲ್ಸ್ ಅಕೌಂಟ್, ಮ್ಯಾಕ್ ಫಾರ್ ಕ್ಯಾಶ್ ಇದ್ದರೆ ಕ್ಯಾಶ್ ಅಕೌಂಟ್ ಡೆಬಿಟ್, ಅವ್ರ ಹೆಸರು ಇದ್ದರೆ ಹೆಸರು. ಇಲ್ಲಿ ಸೋಲ್ಡ್ ಗೂಡ್ಸ್ ಸೇಲ್ಸ್ ಅಕೌಂಟ್ ಟು ಮೋಹನ್ ಅಂದಾಗ ವ್ಯಕ್ತಿ ಬಂದಾನ, ಮೋಹನ್ ಅಕೌಂಟ್ ಡೆಬಿಟ್, ಮೋಹನ್ ಅಕೌಂಟ್ ಡೆಬಿಟ್ 20,000.
20,000 to that is sales account. 20,000 andaga sold goods to Mohan. ಸರಿ, ಇದೊಂದು ಏಟು ಹೊಸ ಅದು ಬತ್ತು ನಿಮಗೆ. ಏನು ರೀ ಗೂಡ್ಸ್ ರಿಟರ್ನ್ ಟು ಮೋಹನ್, ಗೂಡ್ಸ್ ರಿಟರ್ನ್ ಫ್ರಮ್ ಮೋಹನ್. ಮೋಹನ್ಗೆ 20,000 ವಸ್ತು ಮಾರ್ಯಾದ ನೋದ್ರಿ, ಅದರಾಗಿನೂ ಅವ 2,000 ವಸ್ತು ನಿಮ್ಗೆ ಹೊಳಿ ಕಳಿಸ್ಯಾನತ್ತೆ. ಹೊಳಿ ಕಳಿಸಿದ್ರೆ ಏನು ರೀ, ನೀವು ಮಾರೋ ಮುಂದೆ ಏನಾಗೈತೆ ರೀ, ಸೇಲ್ಸ್ ಕ್ರೆಡಿಟ್ ಆಗೈತಿ, ದಟ್ ಈಸ್ ರೆವಿನ್ಯೂ. ಮಾರೋ ಮುಂದೆ ಸೇಲ್ಸ್ ಅವ ಅವಾಗ ಬ್ಯಾಡಾಗೈತಿ, 2,000 ಹೊಳಿ ಕಳಿಸ್ಯಾನ್ರಿ, ಸೇಲ್ಸ್ ಮ್ಯಾಗ ಬರ್ತೈತಿ, ಮೋಹನ್ ಕೆಳಗೆ ಬರ್ತಾನೆ. ಬಟ್ ಇದ್ರ ಮುಂದೆ ರಿಟರ್ನ್ಸ್ ಹಚ್ಚಬೇಕು. ನೆನಪಿರಲಿ, ಸೇಲ್ಸ್ ಬೇರೆಯವರಿಂದ ನಮ್ಮ ಗೂಡ್ಸ್ಗಳು ಬಂದು ಅಂದ್ರೆ ಸೇಲ್ಸ್ ರಿಟರ್ನ್ಸ್, ಬೇರೆಯವರಿಗೆ ನಾವು ವಸ್ತು ವಾಪಸ್ ಕಳಿಸಿದ್ವು ಅಂದರೆ ಅದು ಪರ್ಚಿ ರಿಟರ್ನ್ಸ್. ಈಗ ನೋಡ್ರಿ, ಸೋಲ್ಡ್ ಗೂಡ್ಸ್ ಟು ಮೋಹನ್, ಮೋಹನ್ ಅಕೌಂಟ್ ಟು ಸೇಲ್ಸ್, ಮೋಹನ್ ನಮ್ಗೆ ಹೊಳೆ ಕಳಿಸ್ಯಾನ ಅಂದರೆ ಇದು ಕ್ರೆಡಿಟ್ ಆಗಿದ್ದು ಏನಾಗ್ತದೆ ಇಲ್ಲಿ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್, 2,000 ವಸ್ತು ಹೊಳೆ ಕಳಿಸಿದ ಟು ಯಾರು, ಮೋಹನ್ ಅಕೌಂಟ್ 2,000. ನೋಡಿ ನೀವು ಸೇಲ್ಸ ಮೋಹನ, ಮೋಹನ್ ಕೆಳಗೆ ಬಂದ, ಸೇಲ್ಸ್ ಇದ್ದಿದ್ದೆ ಸೇಲ್ಸ್ ರಿಟರ್ನ್ಸ್ ಆದ, ರಿಟರ್ನ್ ಫ್ರಾಮ್ ದಟ್ ಪರ್ಸನ್ ಅವ್ನು ಸೇಲ್ಸ್ ಇದ್ದರೆ ಸೇಲ್ಸ್ ರಿಟರ್ನ್ಸ್ ಇರಬೇಕು, ಪರ್ಚೇಸ್ ಪರ್ಚೇಸ್ ಜಾಗದಾಗ ಅವ್ರು ಇದ್ರೆ ಪರ್ಚೇಸ್ ರಿಟರ್ನ್ಸ್ ಇರಬೇಕು. ಅದಕ್ಕೆ ಗೂಡ್ಸ್ ರಿಟರ್ನ್ ಫ್ರಾಮ್ ಮೋಹನ್, ಗೂಡ್ಸ್ ರಿಟರ್ನ್ಸ್ ಫ್ರಾಮ್ ಮೋಹನ್ ಹೆಂಗೆ. ಆಮೇಲೆ ಕ್ಯಾಶ್ ಇಶ್ಯೂಡ್ ಫ್ರಾಮ್ ಮೋಹನ್ ಏನು ರೀ, ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ, ಬ್ಯಾಲೆನ್ಸ್ ಕ್ಯಾರಿ ಡೌನ್, ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಎಷ್ಟಾಯ್ತು ರೀ, 100,000, 100,000 20, 30, 30, 50, 100,000 52,000 ಆಗತ್ತೆ ನೋಡ್ರಿ. ಎತ್ತರೆ 2 2 3 5 152,000. ಸ್ವಲ್ಪ ವೀಡಿಯೋ ಕಟ್ ಮಾಡೋಣ, ಸ್ವಲ್ಪ ವೀಡಿಯೋ ಕಟ್ ಮಾಡೋದಿರ್ತಾರೆ, ಕಟ್ ಮಾಡಿ ಮುಂದಿನ ಭಾಗವನ್ನು ಮತ್ತೆ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಅವಾಗ ಇನ್ನೂ ಟೈಮ್ ಐತಿ, ಇನ್ನೊಂದು ಟೈಮ್ ಐತಿ, ಹೇಳೋದು 10 ನಿಮಿಷ ಆದ ಕೂಡಲೇ ಕಟ್ ಮಾಡೋಣ. ಈಗ ನಿಮಗೆ ಹೊಸ ಎಂಟ್ರಿ ಬತ್ತು, ಇನ್ನೊಂದು ಏನಪ್ಪ ಹೊಸ ಎಂಟ್ರಿ ಅಂದರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್, 152,000 152,000 ಬ್ಯಾಲೆನ್ಸ್ ಬತ್ತು. ಸೊ ಕ್ಯಾಶ್ ಇಶ್ಯೂಡ್ ಫ್ರಾಮ್ ಮೋಹನ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್ 17. ಇದು ನೋಡ್ರಿ, ಸ್ವಲ್ಪ ಗಮನಿಸಿದ್ರೆ ನಮಗೆ ಮೋಹನ್ ಎಷ್ಟು ಕೊಡಬೇಕಾಗಿತ್ತು, 20,000 ಕೊಡಬೇಕಾಗಿತ್ತು, 20,000 2,000 ರಿಟರ್ನ್ ಅದು ಅಂದ್ರೆ ನಮಗೆ ಎಷ್ಟು ಕೊಡಬೇಕಾಗ್ತವ, 18,000 ಕೊಡಬೇಕಾಗ್ತದೆ. ನೋಡ್ರಿ, 20,000 ಸೇಲ್ಸ್ ಆಯಿತು, ಇದು ಸೇಲ್ಸ ರಿಟರ್ನ್ಸ್ ಆಯಿತು, ನಮಗೆ ನೆಟ್ ಕೊಡಬೇಕಾದ 18,000 ಕೊಡಬೇಕು. 18,000 ಅವ್ನು ನಮಗೆ ಎಷ್ಟು ಕೊಟ್ಟಾನ, 17,500 ಕೊಟ್ಟಾನ, 500 ರೂಪಾಯಿ ಡಿಫ್ರೆನ್ಸ್ ಉಳಿತು. ಇದು ಕ್ಯಾಶ್ ಬತ್ ನಮಗೆ, ಹಂಗಾರೆ ಇದು 500 ಏನು ತೋರಿಸ್ಬೇಕಪ್ಪ, ದಟ್ ಈಸ್ ಕಾರ್ಡ್ ಡಿಸ್ಕೌಂಟ್ ತೋರಿಸ್ಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಸೆಟಲ್ಮೆಂಟ್ ಫುಲ್ ಸೆಟಲ್ಮೆಂಟ್ ಅಂತ ಬತ್ತಂದ್ರೆ ಟೋಟಲ್ ಅಮೌಂಟ್ 18,000 ಅಂದರೆ 20,000 ತೊಗೋಬಾರ್ದು, 20,000 2,000 ಕೊಟ್ಟಾನ, 18,000 ತೊಗೊಂಡು 17,500 ಒಳಗೆ ಮೊದಲು ಏನು ತೊಗೋಬೇಕು ನಾವು, ರಿಶೂಡ್ ಕ್ಯಾಶ್ ಫಸ್ಟ್ ಎಂಟ್ರಿ ಮಾಡ್ಕೊಳ್ಳೋದು, 15ನೇ ತಾರೀಕು ರಿಶೂಡ್ ಕ್ಯಾಶ್ ಎಂಟ್ರಿ ಮಾಡ್ಕೊಳ್ಳೋದು, ರಿಶೂಡ್ ಕ್ಯಾಶ್ ಫ್ರಮ್ ಮೋಹನ್. ಕ್ಯಾಶ್ ರಿಶೂಡ್ ಮಾಡ್ಕೊಂಡ್ವಿ ಅಂದ್ರೆ ಕ್ಯಾಶ್ ಹೆಚ್ಚಾದ. ನಾ ಯಾವ ಹೇಳಿ ನಿಮಗೆ, ರಿಶೂಡ್ ಕ್ಯಾಶ್ ಇದ್ದಾಗ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತದೆ, ವ್ಯಕ್ತಿ ಇದ್ರೆ ವ್ಯಕ್ತಿ ಕ್ರೆಡಿಟ್ ಆಗುತ್ತಾನೆ, ಅಥವಾ ಇನ್ಕಮ್ ಇದ್ರೆ ಇನ್ಕಮ್ ಕ್ರೆಡಿಟ್ ಆಗುತ್ತದೆ ತಿಳಿ ನಾನು. ರಿಶೂಡ್ ಕ್ಯಾಶ ಅಂದಾಗ ಫಸ್ಟ್ ನಾವಿಲ್ಲಿ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಿಕೊಳ್ಳು, ಎಟ್ರಿ 17,500 ಕ್ಯಾಶ್ ಬಂದೈತಿ. ಮೋಹನ್ ಎಟ್ ಕೊಡ್ಬೇಕು ನಮಗೆ ಫುಲ್ ಸೆಟಲ್ಮೆಂಟ್ ಅಂದಾಗ ಲೆಕ್ಕ ಮಾಡಿದಲ್ಲ, ಸಪೋಸ್ ಇದು ಇದಿಲ್ಲ ಅಂದರೆ 20,000, 20,000 ಇದು 20,000 ತೊಗೊಂಡು 17,500 ಕೊಡೋದಕ್ಕೆ ರಿಟರ್ನ್ ಮಾಡ್ಯಾನ,
ರಿಟೈರ್ಮೆಂಟ್ ಅನ್ನೋಸಲ ಆಯ್ತು ಉಳಿತು. ಯಾವಾಗಲೂ ಡಿಸ್ಕೌಂಟ್ ಬತ್ತಂದ್ರೆ ಕ್ಯಾಶ್ ಹೊಡೆದ್ರೆ ಡಿಸ್ಕೌಂಟ್ ಇರ್ತದೆ, ಕ್ಯಾಶ್ ಡೆಬಿಟ್ ಆದ್ರೆ ಡಿಸ್ಕೌಂಟ್ ಡೆಬಿಟ್ ಆಕೈತಿ, ಕ್ಯಾಶ್ ಕ್ರೆಡಿಟ್ ಆದ್ರೆ ಡಿಸ್ಕೌಂಟ್ ಕ್ರೆಡಿಟ್ ಆಕೈತಿ. ಯಾಕೆ ಈಗ ನೋಡ್ರಿ, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಯಾಕೆ, ಡಿಸ್ಕೌಂಟ್ ಅಕೌಂಟ್ ಯಾಕೆ ಡೆಬಿಟ್ ಆತಪ್ಪ? 18,000 ಕೊಡಬೇಕಾಗಿತ್ತು, 17,000 ಐದು ರೂಪಾಯಿ ಕೊಟ್ಟ, 500 ರೂಪಾಯಿ ನಮಗದು ಎಕ್ಸ್ಪೆನ್ಸಸ್ ಲಾಸ್ ಆತ. ಎಕ್ಸ್ಪೆನ್ಸಸ್ ರೂಲ್ ಪ್ರಕಾರ ಡಿಸ್ಕೌಂಟ್ ಯಾವಾಗಲು ಡೆಬಿಟ್. ನಮಗೆ ಡಿಸ್ಕೌಂಟ್ ಬಂತು ಅಂದರೆ ಕ್ಯಾಶ್ ಹೋಗಿರ್ತದೆ, ಡಿಸ್ಕೌಂಟ್ ಬಂದಿರ್ತದೆ, ದಟ್ ಈಸ್ ಡಿಸ್ಕೌಂಟ್ ಅರ್ನಿಂಗ್. ಅಥವಾ ನಾವು ಡಿಸ್ಕೌಂಟ್ ಅಕೌಂಟ್ ಅಂತ ಹಾಕ್ತೇವೆ ನಾವು. ಅದಕ್ಕೆ ಅದು ಕ್ಯಾಶ್ ಹಿಂಗೆ ಫುಲ್ ಸೆಟಲ್ಮೆಂಟ್ ಬರಲಿ, ಡಿಸ್ಕೌಂಟ್ ಎಂಟ್ರಿ ಬರಲಿ, ಯಾವಾಗಲೂ ಕ್ಯಾಶ್ ಕೂಡ ಡಿಸ್ಕೌಂಟ್ ಇರ್ತೈತಿ. ತಳಕ್ ವ್ಯಕ್ತಿಯ ಸರ್ ಕ್ಯಾಶ್ ನಾವು ಇಸ್ಕೊಂಡಿದ್ದೀವಿ ಅಂದ್ರೆ ವ್ಯಕ್ತಿಯ ಸರ್ ಕ್ರೆಡಿಟ್ ಆಕತಿ, ಕ್ಯಾಶ್ ಕೊಟ್ಟಿದ್ದೀವಿ ಅಂದ್ರೆ ವ್ಯಕ್ತಿಯ ಸರ ಮ್ಯಾಗಾಗಿ ಕ್ಯಾಶ್ ಡಿಸ್ಕೌಂಟ್ ಕೆಳಗೆ ಬರ್ತಾವ. ಇದನ್ನು ಸ್ವಲ್ಪ ಗಮನಿಸಿ, ಮೋಹನ್ ಅಕೌಂಟ್ ಇದು 500 ರೂಪಾಯಿ ಆಯ್ತು, ನಾ ಟೋಟಲ್ ಆಗಿ 18,000 ರೂಪಾಯಿ ಇಲ್ಲಿ ಬರ್ತಾನ. ರಿಸೀವ್ಡ್ ಕ್ಯಾಶ್ ಫ್ರಾಮ್ ಮೋಹನ್ ಅಲೌಡ್ ಡಿಸ್ಕೌಂಟ್. ಹಿಂಗೆ ತೊಗೋಬೇಕು ನಾವು ಎಂಟ್ರಿ. ಇನ್ನು ಮುಂದಿನ ಈಸಿ ಅದಾವ, ಯಾಕಂದ್ರೆ ಎರಡು ಹೊಸ ಆಯಿತು ನಿಮಗೆ, ಒಂದು ಶೇರ್ಸ್ ರಿಟರ್ನ್ಸ್ದು ಮತ್ತು ಒಂದು ಡಿಸ್ಕೌಂಟದ್ದು ಇತ್ತು.